ಇಂದು ಈ ಕೈಲಾಸದಲ್ಲಿ ಬ್ರಹ್ಮ ಹಾಗೂ ವಿಷ್ಣುವಿನ ಎದುರು ನಾನು ಮಹಾದೇವನನ್ನು ಬಂದಿಯಾಗಿಸಿ ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಯುದ್ಧ ಆರಂಭವಾಯಿತು. ದಂಭ, ನೀನು ಕೇವಲ ಮಹಾರಾಜ ಹಿಮವಂತನ ದೂತನಲ್ಲ, ಈ ಕೈಲಾಸದ ಅತಿಥಿಯೂ ಹೌದು. ಹಾಗೂ ಕೈಲಾಸದಲ್ಲಿ ಅತಿಥಿಗಳಿಗೆ ಯಾವಾಗಲೂ ಗೌರವ ಕೊಡುತ್ತೇವೆ. ಇಂದು ನಿನ್ನ ಜೊತೆ ಯಾವುದೇ ದುರ್ವ್ಯವಹಾರ ನಾನು ಮಾಡುವುದಿಲ್ಲ, ನನ್ನ ಗಣಗಳು ಮಾಡುವುದಿಲ್ಲ, ಹಾಗೂ ದೇವತೆಗಳು ಮಾಡುವುದಿಲ್ಲ. ಆದ್ದರಿಂದ ನಿನ್ನ ಬುದ್ಧಿಗೆ ಕೆಲಸ ಕೊಟ್ಟು ಕ್ಷೇಮವಾಗಿ ಇಲ್ಲಿಂದ ಹೊರಟು ಹೋಗು. ಅದ್ಭುತ, ಕೈಲಾಸದ ಆತಿಥ್ಯ ನನ್ನ ಕೆಲಸವನ್ನು ಇನ್ನೂ ಸುಲಭ ಮಾಡಿದೆ. ಶಕ್ತಿಯ ಎದುರು ಬುದ್ಧಿಯನ್ನು ಕಳೆದುಕೊಳ್ಳುವುದೇ ಅಸುರ ಜಾತಿ ಹಾಗೂ ಅಸುರರ ಅತಿ ದೊಡ್ಡ ಸಮಸ್ಯೆಯಾಗಿದೆ. ಶಿವನ ಸಾಹಸ ಹಾಗೂ ಪರಾಕ್ರಮದ ಕಥೆಗಳನ್ನು ಯುಗ ಯುಗಗಳಿಂದ ಕೇಳುತ್ತಾ ಬಂದಿದ್ದೇವೆ. ಅವೆಲ್ಲ ಇಂದು ಎಲ್ಲಿ ಅಡಗಿ ಕುಳಿತಿವೆ? ಒಂದು ಪಾಶದಿಂದ ಭಯಭೀತರಾಗಿ ಅಡಗಿ ಕುಳಿತುಕೊಳ್ಳುವುದೇ? ಎಲ್ಲಿದ್ದೀರಾ ಮಹಾದೇವ? ದರ್ಶನ ನೀಡಿ ಪ್ರಭು, ಭಕ್ತನ ಕರೆ ಇದು. ಭಕ್ತನ ಕರೆಯನ್ನು ಶಿವ ಕೇಳಿಸಿಕೊಳ್ಳದೇ ಇರಲು ಹೇಗೆ ಸಾಧ್ಯ? ಅವರು ಮಾನವರಾಗಬಹುದು, ದೇವರಾಗಬಹುದು, ಅಸುರರಾಗಬಹುದು, ಅಥವಾ ಇನ್ಯಾವುದೇ ಜೀವಿ. ನನ್ನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು, ನೀನು ಕೂಡ. ಹಾಗೂ ನಿನ್ನ ಕರೆಗೆ ಉತ್ತರ ಇಲ್ಲಿದೆ ದಂಭ. ಇಷ್ಟೊಂದು ಹತ್ತಿರ, ಬಹುಶಃ ನೀವು ಪಾತಾಳ ಬಹಳ ಕಾತುರರಾಗಿದ್ದೀರಿ ಶಿವ. ಉದ್ದಟತನದ ಮಿತಿಯನ್ನು ಮೀರಬೇಡ ದಂಭ, ಈಗಲೂ ಸಮಯವಿದೆ. ಸುಧಾರಿಸಿಕೋ, ಗೌರವದಿಂದ ಹೊರಟು ಹೋಗು. ಯಜಮಾನ ಅತಿಥಿ ಅಥವಾ ದೂತನಿಗೆ ಗೌರವ ಕೊಡುತ್ತಿದ್ದಾನೆ ಎಂದರೆ ಅವನಿಗೂ ನಿರೀಕ್ಷೆ ಇರುತ್ತದೆ. ಅತಿಥಿ ಆ ಗೌರವಕ್ಕೆ ಬೆಲೆ ನೀಡಬೇಕೆಂದು. ಭಯಕ್ಕೆ ನೀತಿ ಎಂಬ ಹೆಸರನ್ನು ಕೊಡಬೇಡ ಶಿವ. ಇಂದು ನಿನ್ನನ್ನು ನನ್ನಿಂದ ಯಾರೂ ಕಾಪಾಡಲು ಸಾಧ್ಯವಿಲ್ಲ. ಅಹಂಕಾರದಲ್ಲಿ ನೀನು ಕುರುಡನಾಗಿರುವೆ ದಂಭ. ಸ್ವತಃ ನಿನ್ನ ಸಾವನ್ನು ಕರೆಯುತ್ತಿದ್ದೀಯ ನೀನು. ಯಾರು ಕೊಲ್ಲುತ್ತಾರೆ ನನ್ನನ್ನು? ನಿನ್ನ ಮಹಾದೇವನ. ಅವರೇ ಈಗ ನನ್ನ ಪಾಶದಲ್ಲಿ ಬಂದಿಯಾಗುತ್ತಾರೆ. ಉದ್ದಟನದ ಮಿತಿಯನ್ನು ಮೀರಬೇಡ ದಂಭ, ಈಗಲೂ ಸಮಯವಿದೆ. ತಪ್ಪನ್ನು ಸರಿ ಮಾಡಿಕೊ.
ಈಗಲೇ ನಿನ್ನ ಗೌರವ ನುಚ್ಚು ನೂರಾಗುತ್ತದೆ ಮಹಾದೇವ. ತಾರಕಾಸುರ ಮಹಾದೇವ ಕೊಟ್ಟಿರುವ ಎಚ್ಚರಿಕೆಯನ್ನು ಅರ್ಥ ಮಾಡಿಕೋ ದಂಬ. ನೀನು ಯಾರ ಜೊತೆ ಯುದ್ಧ ಮಾಡಲು ಹೊರಟಿದ್ದೀಯೋ ಅವರು ಬಯಸಿದರೆ ಈ ಕ್ಷಣವೇ ನಿನ್ನ ಪ್ರಾಣವನ್ನು ತೆಗೆಯಬಹುದು. ಮಹಾದೇವ ನಿನಗೆ ಹಿಂದಿರುಗಿ ಹೋಗಲು ಅವಕಾಶ ಕೊಟ್ಟಿದ್ದಾರೆ, ಅದನ್ನು ಉಪಯೋಗಿಸಿಕೊಂಡು ಇಲ್ಲಿಂದ ಹೊರಟು ಹೋಗು. ಹಾಗೂ ಮರೆಯಬೇಡ, ನೀನು ಕಾಲನಲ್ಲ ಸ್ವತಃ ಮಹಾಕಾಲನನ್ನು ಆಹ್ವಾನಿಸುತ್ತಿದ್ದೀಯ ದಂಬ. ಮುಂದೆ ಹೋಗುವ ಸಾಹಸವನ್ನು ಮಾಡಬೇಡ ತಾರಕ. ದಂಬ ಸ್ವತಃ ಅವನ ಸಾವನ್ನು ಆಹ್ವಾನಿಸಿದ್ದಾನೆ. ಕಾಲನ ಬೇಟೆ ಅವನೀಗ ಆಗಲೇಬೇಕಾಗಿದೆ. ಏನು ನೋಡುತ್ತಿದ್ದೀರಿ ಸೈನಿಕರೇ? ಆಕ್ರಮಣ ಮಾಡಿ, ಕಾಲ ಅಥವಾ ಮಹಾಕಾಲ ನಾನು ಯಾರಿಗೂ ಹೆದರುವುದಿಲ್ಲ. ಒಂದು ಕ್ಷಣದ ವಿಳಂಬವಷ್ಟೇ ದಂಬ, ಅಸುರ ಸೈನಿಕರು ಹಿಮದ ಬಲೆಯಲ್ಲಿದ್ದಾರೆ. ಮುಂದಿನ ಕ್ಷಣ ಸತ್ತು ಹೋಗಬಹುದು. ನೆನಪಿನಲ್ಲಿರಲಿ, ತಪ್ಪು ಮಾಡಿದವರಿಗೆ ಅದನ್ನು ಸರಿ ಮಾಡಿಕೊಳ್ಳಲು ನಾನು ಒಂದು ಅವಕಾಶ ನೀಡುತ್ತೇನೆ, ನಿನಗೂ ಕೂಡ ನೀಡುತ್ತಿದ್ದೇನೆ. ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡ, ಹೊರಟು ಹೋಗು, ಹೊರಟು ಹೋಗು. ಬನ್ನಿ ಸೈನಿಕರ. ಇಲ್ಲಿಂದ ಬರಿಗೈಯಲ್ಲಿ ಹೋಗುವುದಿಲ್ಲ.
ಅಯ್ಯೋ ದೈತ್ಯ ಗುರುಗಳೇ, ನನಗೆ ಸಹಾಯ ಮಾಡಿ. ಕ್ಷಮಿಸಿ ಮಹಾದೇವ, ಕ್ಷಮಿಸಿ, ನನ್ನಿಂದ ತಪ್ಪಾಯಿತು. ಮಹಾದೇವ, ಈ ಚೇಳುಗಳು ಕಚ್ಚುವುದರಿಂದ ಹಾಲ ಹಾಲ ಕುಡಿದಂತೆ ನೋವಾಗುತ್ತದೆ. ಮಹಾದೇವ ಕ್ಷಮಿಸಿ, ಮಹಾದೇವ ಸಹಾಯ ಮಾಡಿ, ನನ್ನನ್ನು ಕ್ಷಮಿಸಿ. ಮಾತೆ, ನೀವು ಕೈಲಾಸದಲ್ಲಿ. ಯಾರು ನೀನು? ನಿನ್ನ ಕೆಟ್ಟ ಕೆಲಸಗಳಿಗೆ ಶಿಕ್ಷೆ ನೀಡುವ ಶಿವನ ಶಕ್ತಿ ನಾನು, ಶಿವನ ಶಕ್ತಿ ನಾನು, ಶಿವನ ಶಕ್ತಿ ನಾನು. ನೀನು ನಿನ್ನ ಪ್ರತಿಕಾರದ ಬೆಂಕಿಯಲ್ಲಿ ನನ್ನ ಶಿವನ ಗೌರವವನ್ನು ಭಸ್ಮ ಮಾಡುವ ಪ್ರಯತ್ನ ಮಾಡಿದ್ದೀಯ. ಯಾರ ಮೇಲೆ ಆಕ್ರಮಣ ಮಾಡುವ ಪ್ರಯತ್ನ ಮಾಡಿದ್ದೀಯೋ ಅವರಿಂದಲೇ ಎಲ್ಲವೂ ಪ್ರಾರಂಭವಾಗುತ್ತದೆ, ಅವರಿಂದಲೇ ಎಲ್ಲವೂ ಪ್ರಾರಂಭವಾಗುತ್ತದೆ. ಈಗ ಎಲ್ಲಿಗೆ ಓಡುತ್ತಿದ್ದೀಯ? ನಿನ್ನ ವಿಧಿಯನ್ನು ಸ್ವೀಕರಿಸಲು ಸಿದ್ಧನಾಗು. ಕ್ಷಮಿಸಿ, ಕ್ಷಮಿಸಿ ಮಹಾದೇವ, ಮಹಾದೇವ ಕ್ಷಮಿಸಿ ನನ್ನನ್ನು. ದೇವಿ, ನನ್ನಿಂದ ಬಹಳ ದೊಡ್ಡ ತಪ್ಪಾಗಿದೆ, ಕ್ಷಮಿಸಿಬಿಡಿ. ಸಮಸ್ಯೆಯ ಅಡಿಪಾಯ ಪಾರ್ವತಿಯನ್ನೇ ನಾಶ ಮಾಡಿಬಿಡೋಣ. ನಂತರ ಶಿವ ಯಾರನ್ನು ಮದುವೆಯಾಗುತ್ತಾರೆ?
ಪಾಪ ಮಾಡಿದ್ದೀಯ ನೀನು, ಮಹಾಪಾಪ. ಒಬ್ಬ ದೂತನ ವಧೆ ಮಾಡಿದ್ದೀಯ ನೀನು. ಈ ಕೆಟ್ಟ ಕೆಲಸದಿಂದಾಗಿ ಜಗತ್ತು ನಿನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ದೂತ ದೂತನಲ್ಲ, ದುಷ್ಟನಾಗಿದ್ದವನು. ದೂತರು ಯಾರೆಂದರೆ ಮಹಾರಾಜ ಹಿಮವಂತ ಕಳುಹಿಸಿದ್ದವರು. ಅವರ ಹತ್ಯೆ ಮಾಡಿ ಅವರ ರೂಪವನ್ನು ಧರಿಸಿ ದೂತರ ಗೌರವವನ್ನು ಹಾಳು ಮಾಡುವ ಒಬ್ಬ ವಿಕಾರಿಯಾಗಿದ್ದ ದಂಭ, ಒಬ್ಬ ವಿಕಾರಿಯಾಗಿದ್ದ ದಂಭ. ಸತ್ಯ ಎಂತಹ ಸಾರಥಿ ಎಂದರೆ ನಿಮ್ಮನ್ನು ಜೀವನದ ಎಲ್ಲ ಕಷ್ಟಕರ ದಾರಿಯಿಂದ ಹೊರತಂದು ಸರಿಯಾದ ದಾರಿಯಲ್ಲಿ ನಡೆಸುತ್ತದೆ. ಆದರೆ ಎಷ್ಟೋ ಸಾರಿ ಅಸತ್ಯದ 100 ಹೂಂಕಾರ ಸತ್ಯದ 1 ಕರೆಯನ್ನು ಕೇಳದಂತೆ ಮಾಡುತ್ತದೆ. ಆದ್ದರಿಂದ ಸಮಯ ಮತ್ತು ಪರಿಸ್ಥಿತಿಗಳು ಎಷ್ಟೇ ಕಷ್ಟಕರವಾಗಿದ್ದರೂ ಕೂಡ ಅಸತ್ಯದ ಕೈಯನ್ನು ಹಿಡಿಯಬಾರದು, ಹಾಗೂ ಸತ್ಯದ ಕೈಯನ್ನು ಎಂದಿಗೂ ಬಿಡಬಾರದು. ಓ